ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್. ಫ್ರೆಂಡ್ಸ್, ಈ ಒಂದು ಟಾಪಿಕ್ ಅಲ್ಲಿ ನಾವು ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಘೋಷಣೆಯೊಂದಿಗೆ ಪ್ರಸಿದ್ಧರಾಗಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಕುರಿತಾದ ಭಾಷಣವನ್ನ ನೋಡೋಣ ಬನ್ನಿ. ಆತ್ಮೀಯರೇ, ಭಾಷಣವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಬಂದಿರುವಂತಹ ಅತಿಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಶುಭಾಶಯವನ್ನ ಕೋರುವಂಥದ್ದು ಭಾಷಣದ ಆರಂಭ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಹಾಗಾಗಿ ಮೊದಲಿಗೆ ನೀವು ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸಹಪಾಠಿಗಳೇ, ಎಲ್ಲರಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ತಿಳಿಸಿ ನಂತರ ಭಾಷಣವನ್ನ ಆರಂಭಿಸಿ. 1904 ಅಕ್ಟೋಬರ್ 2ನೇ ತಾರೀಕಿನಂದು ಜನಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಹೋರಾಟದ ಮನೋಭಾವವನ್ನ ಬೆಳೆಸಿಕೊಂಡವರು. ಗಾಂಧೀಜಿಯವರ ಜನ್ಮದಿನದಂದೇ ಅವರ ಜನ್ಮದಿನವನ್ನು ಕೂಡ ಆಚರಿಸಲಾಗ್ತದೆ. ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಶಾಸ್ತ್ರಿ ಪದವಿಯನ್ನ ಪಡೆದರು. ಇದರಿಂದಾಗಿ ಮುಂದೆ ಇವರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದೇ ಪ್ರಸಿದ್ಧವಾಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಸತ್ಯಾಗ್ರಹಿಯಾಗಿ ಅಖಾಡಕ್ಕೆ ಧುಮುಕಿದರು. ಮಹಾತ್ಮ ಗಾಂಧಿ ಸತ್ಯಾಗ್ರಹ ಚಳುವಳಿಯಲ್ಲಿ ಕೈಜೋಡಿಸುವಂತೆ ದೇಶಕ್ಕೆ ಕರೆ ನೀಡಿದಾಗ ಶಾಸ್ತ್ರೀಜಿಗೆ ಕೇವಲ 16 ವರ್ಷ ಆಗಿತ್ತು. ಆತ್ಮೀಯರೇ, ಇವರು ಬಹುಶಃ ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ ದಕ್ಷ ಪ್ರಧಾನಿಯಾಗಿದ್ದಾರೆ. ಇವರ ಪ್ರಾಮಾಣಿಕತೆಗೆ ಹಲವರು ತಲೆದೂಗಿದ್ದುಂಟು. ಹಾಗೆಯೇ ಇವರ ಸ್ವಾಭಿಮಾನ, ದೇಶಾಭಿಮಾನ ಕೂಡ ತಲೆದೂಗುವಂತಹದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವತಂತ್ರ ಭಾರತದ 2ನೇ ಪ್ರಧಾನಿಯಾಗಿದ್ದರು. ಇವರು ಭಾರತದ ಸ್ವಾತಂತ್ರ್ಯಕ್ಕೆ ಅವಿರತವಾಗಿ ಹೋರಾಡಿದ್ದರು. ಮಹಾತ್ಮ ಗಾಂಧಿ ಅವರ ಜನ್ಮದಿನದಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ. ಮೃದು ಸ್ವಭಾವದ ವ್ಯಕ್ತಿಯಾಗಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಡಳಿತದ ವಿಷಯದಲ್ಲಿ ಮಾತ್ರ ಖಡಕ್ ಆಗಿದ್ರು. ಶಾಲೆಗಾಗಿ ಪಕ್ಕದ ಊರಿಗೆ ತೆರಳಬೇಕಾಗಿತ್ತು. ಆಗ ನದಿ ದಾಟಲು ದೋಣಿಯವನಿಗೆ ಹಣ ಕೊಡಲು ದುಡ್ಡಿಲ್ಲದೆ ತೊಟ್ಟಿದ್ದ ಬಟ್ಟೆ ನೆನೆಯಬಾರದೆಂಬ ಉದ್ದೇಶದಿಂದ, ಯಾಕೆಂದ್ರೆ ಅವರಲ್ಲಿ ಇದ್ದದ್ದು ಒಂದೇ ಜೊತೆ ಬಟ್ಟೆ, ಹಾಗಾಗಿ ಅವುಗಳನ್ನ ಕೈಯಲ್ಲಿ ಹಿಡಿದು ನದಿ ದಾಟಿದ ನಂತರ ಬಟ್ಟೆ ತೊಟ್ಟು ಶಾಲೆಗೆ ಹೋಗಿ ಜ್ಞಾನಾರ್ಜನೆಯನ್ನ ಮಾಡ್ತಾ ಇದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರೈಲ್ವೆ ಸಚಿವರಾದ ನಂತರ ಅರಿಯಲೂರಿನಲ್ಲಿ ರೈಲು ದುರಂತಕ್ಕೆ ಈಡಾಗಿ 140 ಮಂದಿ ಮೃತಪಟ್ಟಿದ್ರು. ಇದಕ್ಕೆ ನೈತಿಕ ಹೊಣೆ ಹೊತ್ತು ಶಾಸ್ತ್ರಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಸಂಸತ್ತಿನಲ್ಲಿ ಭಾಷಣ ಮಾಡಿದ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಘಟನೆಗೆ ಸಂಬಂಧಿಸಿದಂತೆ ಶಾಸ್ತ್ರಿ ರಾಜೀನಾಮೆಯನ್ನ ನೀಡಿದ್ದಾರೆ. ಇದನ್ನ ನಾನು ಅಂಗೀಕರಿಸ್ತಾ ಇದ್ದೇನೆ. ಶಾಸ್ತ್ರಿ ಇದಕ್ಕೆ ಕಾರಣರೆಂದು ಅಲ್ಲ, ಬದಲಿಗೆ ಇಡೀ ಸಂವಿಧಾನ ಹಾಗೂ ಮುಂದಿನ ಪೀಳಿಗೆಯವರಿಗೆ ಮಾದರಿಯಾಗಲಿ ಅಂತ ಹೇಳಿ ಅವರು ಹೇಳಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಚಿವರಾಗಿದ್ದ ಸಮಯದಲ್ಲಿ ಹಸಿರು ಹಾಗೂ ಕ್ಷೀರ ಕ್ರಾಂತಿ ಮಾಡಿದ್ರು. ಅಲ್ಲದೆ ಆಹಾರ ಉತ್ಪಾದನೆಗೂ ಕೂಡ ಅವರು ಒತ್ತನ್ನ ನೀಡಿದ್ರು. ಇವರು ಭಾರತವನ್ನ ಸ್ವಾಭಿಮಾನಿ ದೇಶವಾಗಿ ಮಾಡುವಲ್ಲಿ ಶ್ರಮವನ್ನ ವಹಿಸಿದ್ದಾರೆ. ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ದೇಶದಲ್ಲಿ ಬರಗಾಲ ಬಂದೊದಗಿತ್ತು. ಆಗ ಹೊರದೇಶದಿಂದ ಆಹಾರವನ್ನ ಆಮದು ಮಾಡಿಕೊಳ್ಳಬೇಕಾಯಿತು. ಸಾಲ ಭಾರ ಅಧಿಕವಾಯಿತು. ಅದನ್ನ ಅರಿತ ಶಾಸ್ತ್ರಿ ವಾರದಲ್ಲಿ ಒಂದು ದಿನ ಊಟವನ್ನ ಬಿಟ್ರೆ ಎಷ್ಟು ಆಹಾರ ಸಂಗ್ರಹವಾಗುವುದೆಂದು ಲೆಕ್ಕಾಚಾರವನ್ನ ಹಾಕಿ ಸೋಮವಾರ ರಾತ್ರಿ ಊಟವನ್ನ ಬಿಡಲು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ರು. ತಾವು ಸಹ ಸೋಮವಾರದ ಊಟವನ್ನ ತ್ಯಜಿಸಿದರು. ಇನ್ನೂ ಸಹ ಶಾಸ್ತ್ರಿಯವರ ಸೋಮವಾರವು ಪ್ರಚಲಿತದಲ್ಲಿದೆ. ಈ ನಿರ್ಣಯವು ಅವರ ಸ್ವಾಭಿಮಾನದ ಯಾತ್ರೆಗೆ ಮುಕುಟಪ್ರಾಯದಂತಿದೆ. ಆತ್ಮೀಯರೇ, 1965 ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ನಡೆದಾಗ ಶಾಸ್ತ್ರಿ ಎದೆಗುಂದದೆ ಮುನ್ನಡೆಸಿದ್ರು. ಸೇನಾ ಪಡೆಗಳು ಎದುರಾಳಿಯನ್ನ ಮಟ್ಟ ಹಾಕಿದ್ರು. ಆಗ್ಲೇ ಶಾಸ್ತ್ರಿ ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು. ಒಪ್ಪಂದಕ್ಕೆ ಸಹಿ ಹಾಕಲು ತಾಷ್ಕೆಂಟ್ಗೆ ತೆರಳಿದಾಗ ಶಾಸ್ತ್ರಿ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟರು. ಉಜ್ಬೇಕ್ ನಗರದಲ್ಲಿ ಶಾಸ್ತ್ರಿ ಕೊನೆಯುಸಿರೆಳೆದರು. ಶಾಸ್ತ್ರಿ ಅವರ ನಿಧನ ಕುರಿತು ಹಲವರು ಗುಮಾನಿ ಕೂಡ ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿ ಮೃತಪಟ್ಟ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ.
ಆತ್ಮೀಯರೇ, ಇಂತಹ ಸರಳ ಸಜ್ಜನಿಕೆ ಹೊಂದಿದ ಶಾಸ್ತ್ರೀಜಿಯವರ ಗುಣಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳೋಣ ಅಂತೇಳಿ ಹೇಳ್ತಾ ಈ ಒಂದು ಭಾಷಣವನ್ನ ಮುಗಿಸ್ತೇನೆ ಅಂತೇಳಿ ಹೇಳ್ತಾ ಸ್ನೇಹಿತರೆ, ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.